ಸತ್ಯ. ಸತ್ಯ ಅನ್ನೋದೇ ಒಂದು ಅದ್ಭುತವಾದ ವಿಷಯ. ಅದನ್ನು ವೆಸ್ಟೇ ಮುಚ್ಚಿಟ್ರೆ ಅದು ಹೊರಗಡೆ ಬಂದೇ ಬರುತ್ತೆ. ಮತ್ತೆ ಸತ್ಯ ಸದಾ ಗೆಲ್ಲುತ್ತೆ, ಸಾಕ್ಷಿ ಇದ್ದರು ಇಲ್ಲದಿದ್ರು. ಸುಖ ಸಂತೋಷ ನೆಮ್ಮದಿ ಇದು ಬರೀ ಭಾಗ್ಯವಂತರ ಮನೆಗಳಲ್ಲಿ ಮಾತ್ರ ಅಲ್ಲ, ಸತ್ಯದ ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಸತ್ಯವೇ ನಮ್ಮ ಧರ್ಮ, ಸತ್ಯವೇ ನಮ್ಮ ಗುರಿ, ಸತ್ಯವೇ ಆ ಮನುಷ್ಯತ್ವದ ಗೌರವ. ಯಾರು ಮನುಷ್ಯತ್ವವನ್ನು ಗೌರವಿಸುತ್ತಾರೋ ಅಂತಹವರು ದೇವತೆಗಳಿಗೂ ಪ್ರಿಯರಾಗ್ತಾರೆ. ನಾವು ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಹೃದಯದ ಮಾತನ್ನು ನಾವು ಕೇಳಬೇಕು, ಅದು ಹೇಳಿದಂತೆ ನಾವು ಮಾಡಬೇಕು. ಯಾಕಂದ್ರೆ ಹೃದಯದ ಮಾತು ಅಂತರಾತ್ಮದ ನಿರ್ಧಾರವಾಗಿರುತ್ತೆ. ಕಲಿಕೆ ಮತ್ತು ಅಭ್ಯಾಸದಿಂದ ಜ್ಞಾನ ತುಂಬ ಸುಲಭವಾಗಿ ಸಿಗುತ್ತೆ ನಮಗೆ. ಆದರೆ ಬುದ್ಧಿವಂತಿಕೆ ಮಾತ್ರ ಕೇವಲ ಜೀವನಾನುಭವದಿಂದ ಮಾತ್ರ ಸಿಗುತ್ತೆ. ಸಾಧಿಸುವ ಛಲ ಇರುವವನಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಎರಡೂ ಸಮನಾಗಿರಬೇಕು. ಒಬ್ಬ ವ್ಯಕ್ತಿ ತನ್ನ ಗೆಲುವಿಗಿಂತ ತನ್ನ ಸೋಲಿನಿಂದ ಹೆಚ್ಚು ಪಾಠವನ್ನು ಕಲಿಯುತ್ತಾನೆ. ನಿನ್ನ ಯೋಗ್ಯತೆಯ ಮೇಲೆ ಸೋಲು ಗೆಲುವು ಪ್ರಭಾವ ಬೀರಲು ಬಿಡಬೇಡ. ಯಾಕಂದರೆ ನಿನ್ನ ಉದ್ದೇಶ, ನಿನ್ನ ಗುರಿ ಅದಕ್ಕಿಂತ ದೊಡ್ಡದು. ಅದನ್ನು ನಿನ್ನಿಂದ ಯಾರೂ ಕಸಿಯೋದಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಗುರಿಯನ್ನು ವ್ಯರ್ಥ ಮಾಡಬೇಡ. ಒಂದು ವೇಳೆ ವ್ಯರ್ಥವಾದರೆ ನಿನ್ನ ದೌರ್ಬಲ್ಯ ಎದ್ದು ಕಾಣುತ್ತದೆ. ಭಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೋಬೇಕು. ಒಂದು ವೇಳೆ ಧೈರ್ಯ ಇದ್ದರೆ ಬದಲಾವಣೆ ಸಾಧ್ಯ, ಸಾಧನೆ ಕೂಡ ನಾವು ಮಾಡ್ಬೋದು. ಧೈರ್ಯ ಇಲ್ಲ ಅಂದರೆ ಬದಲಾವಣೆನೂ ಆಗಲ್ಲ, ಸಾಧನೆ ಮಾಡೋದಕ್ಕೂ ಆಗೋದಿಲ್ಲ. ಧೈರ್ಯ ಇದ್ದವನು ಮಾತ್ರ ಓಟದಲ್ಲಿ ಭಾಗಿಯಾಗ್ತಾನೆ. ಧೈರ್ಯ ಇಲ್ಲಂದ್ರೆ ಅವನು ಓಟಕ್ಕೆ ಬರಲ್ಲ, ಅಂದರೆ ಅವನು ಸೋತೋಗಿದ್ದಾನಷ್ಟೇ. ಸೂರ್ಯ ಬೆಳಗೋದಕ್ಕೆ ಯಾವುದೇ ರೀತಿಯ ಶಿಕ್ಷಣದ ಅವಶ್ಯಕತೆ ಇಲ್ಲ, ಅವನೊಬ್ಬ ಸ್ವಯಂ ಪ್ರಕಾಶ. ಆದರೆ ಕೆಲವೊಮ್ಮೆ ಗ್ರಹಣ ಹಿಡಿಯುತ್ತೆ ಅಷ್ಟೇ. ಅಂದರೆ ನೀವು ಅಷ್ಟೇ ತಾಳ್ಮೆಯಿಂದ ಕಾಯಬೇಕು ನಿಮ್ಮ ಸಮಯ ಬರೋವರೆಗೂ. ನಿಮ್ಮ ಸಮಯ ಬಂದ ಕಾಯಬೇಕು ಅಂದರೆ ಸುಮ್ಮನೆ ಕೂತ್ರೆ ಆಗಲ್ಲ. ನಿಮ್ಮ ಆಸೆ, ನಿಮ್ಮ ಗುರಿ ಏನಿದೆಯೋ ಅದಕ್ಕೆ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಸತತವಾಗಿ ಆ ಕೆಲಸ ಮಾಡ್ತಿರ್ಬೇಕು. ನಾವು ಖಂಡಿತವಾಗಲೂ ಅದರ ಪ್ರತಿಫಲ ಒಂದಲ್ಲ ಒಂದಿನ ನಮಗೆ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೋಬೇಕು ಅಂತ. ಹಾಗೆ ತಾಳಿದವನು ಬಾಳಿಯಾನು.